ಚಲಪತಿ ದೇವಸ್ಥಾನದ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ. ಕನಕಗಿರಿ ಪಟ್ಟಣದ ಐತಿಹಾಸಿಕ ದೇವಸ್ಥಾನ ಪರಮ ಪ್ರಸಿದ್ಧವಾದ ಎರಡನೇ ತಿರುಪತಿಯೇ ಎನಿಸಿಕೊಂಡಿರುವಂತಹ ಶ್ರೀ ಕನಕಾಚಲ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಕುರಿತು ಗ್ರೇಡ್ ಟು ತಹಸೀಲ್ದಾರ್ ಮತ್ತು ದೇವಸ್ಥಾನದ ಕಮಿಟಿ ಅವರ ನೇತೃತ್ವದಲ್ಲಿ ಸಭೆ ನಡೆಸಿ ಲಕ್ಷ ದೀಪೋತ್ಸವಕ್ಕೆ ದಿನಾಂಕ 12/12/2023 ಚಾಲನೆ ನೀಡಿದರು. ಸದರಿ ಕಾರ್ಯಕ್ರಮದಲ್ಲಿ ಗ್ರೇಡ್ ಟು ತಹಸೀಲ್ದಾರ್ ಎಚ್ ಹೊರಪೇಟೆ ಮಾತನಾಡಿ ದೇವಸ್ಥಾನದ ಕಾರ್ಯನಿರ್ವಹಣಾ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕಾರ್ಯಕ್ರಮದಲ್ಲಿ ಕೋಲಾಟ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಲಕ್ಷ್ಮೀ ನರಸಿಂಹನ ಉತ್ಸವ, ವಿಶೇಷ ಪೂಜೆ ಜರುಗುತ್ತದೆ ಎಂದು ದೇವಸ್ಥಾನದ ಕಮಿಟಿ ಹಾಗೂ ಅರ್ಚಕರು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಆಡಳಿತಾಧಿಕಾರಿ ಗ್ರೇಡ್ ಟು ತಹಸೀಲ್ದಾರ್ ಎಚ್ ಹೊರಪೇಟೆ, ದೇವಸ್ಥಾನದ ಕಾರ್ಯನಿರ್ವಾಹಕರಾದ ಸಿದ್ದಲಿಂಗಯ್ಯ ಸ್ವಾಮಿ, ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರಾದಂತಹ ನಾಗಪ್ಪ ತೆಗ್ಗಿಹಾಳ್, ವಿ ಸಿಂಹಾಚಾರ್ಯ, ಅರ್ಚಕರು ಕಂಠಪ್ಪ ತರಲ್ಕಟ್ಟಿ, ವೆಂಕಟೇಶ ಸೌದ್ರಿ, ನಾಗಪ್ಪ ಕೋರೆಡ್ಡಿ, ವೀರೇಶ ತೆಗ್ಗಿನಮನಿ, ಕೀರ್ತಿ ಕುಮಾರ್, ಸೋನಿ ಕನಕಪ್ಪ, ಬಿ ದುರ್ಗಾದಾಸ್ ಯಾದವ್, ಗಂಗಾಧರಸ್ವಾಮಿ, ವೀರೇಶ್ ಸಮಗಂಡಿ, ಅನಿಲ್ ಬೈಚಾಳ, ರಂಗಪ್ಪ ಕೊರ್ಗಟ್ಗೆ, ಮಧುಸೂದನ್ ಆಚಾರಿ, ಅಯ್ಯನಗೌಡ ಕನಕ ರೆಡ್ಡಿ ಗುಂಡಪ್ಪ, ಚಿತ್ರಕಾರ ಶರಣಪ್ಪ ಸಜ್ಜನ್, ಸಣ್ಣ ಕನಕಪ್ಪ ಸೇರಿ ಊರಿನ ಹಿರಿಯರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ವರದಿಗಾರ ಗೌತಮ್ ಯಾದವ್, ಕಿಷ್ಕಿಂದ ಟಿವಿ, ಕನಕಗಿರಿ. ದೇವಸ್ಥಾನಕ್ಕೆ ಒಂದು ದೇವರ ಒಂದು ಏನಂದ್ರ ಬೆಳಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ಭಕ್ತರು ಇದ್ಕೊಳ್ಳಿ, ಅವರ ಭವಿಷ್ಯ ಉಜ್ವಲ ಆಗಲಿ ಅಂತಕ್ಕಂಥ ಆಶಯದೊಂದಿಗೆ ನಾಡಿನ ಲೋಕ ಕಲ್ಯಾಣಾರ್ಥವಾಗಿ ನಡೀತಾ ಇರ್ತಕ್ಕಂಥ ಈ ಲಕ್ಷ ದೀಪೋತ್ಸವ ವಿಜೃಂಭಣೆಯಿಂದ ಹಾಗೆ ಆಗಿರ್ತಕ್ಕಂಥ ವಿಷಯಗ್ರಸ್ತ ಇದಕ್ಕಾಗಿ ಸಹಕಾರ ನೀಡ್ತಾ ಇರ್ತಕ್ಕಂಥ ನಮ್ಮ ಕಾರ್ಯದರ್ಶಿಯವರು, ಯಾಕಂದ್ರೆ ಬಹುಶಃ ನಾವು ನಿಮಗೆ ಯಾವುದೇ ಒಂದು ಅನುಮತಿ ಇಲ್ಲದಂತ ಮುಂಚೆನೇ ಸುಮಾರು ಒಂದೂವರೆ ತಿಂಗಳ ಕೆಳಗೆ ನಾವು ಆ ಲಕ್ಷ ದೀಪವನ್ನು ದೀಪದ ಸಟ್ಟುಗಳನ್ನು ಬುಕ್ ಮಾಡಿದ್ವಿ. ಅದಕ್ಕೆ ಕಾರಣ ಏನಂದ್ರೆ ಅದಕ್ಕಿಂತ ಮುಂಚೆ ನಾವು ಪ್ರಯತ್ನ ಮಾಡಿದಾಗ ಆಲ್ರೆಡಿ ಅದು ಬೇರೆ ಕಡೆ ಬುಕ್ ಆಗಿರೋದ್ರಿಂದ ಮತ್ತೆ ಪುನಃ ನಾವು ಅದನ್ನು ಬುಕ್ ಮಾಡಿದ್ವಿ. ಯಾಕೆ ಬುಕ್ ಮಾಡಿದ್ವಿ ಅಂದ್ರೆ ಇಂಥ ಸಭೆಗಳನ್ನು ಮಾಡಿ ನಂತರ ಬುಕ್ ಮಾಡಬಹುದಾಗಿತ್ತು, ಆದ್ರೆ ನಮ್ಮ ಸಂದರ್ಭಕ್ಕೆ ಅದು ಸಿಗದೇ ಇರುವಾಗ ಸಮಸ್ಯೆ ಆಗುತ್ತಂತಕ್ಕಂಥ ಉದ್ದೇಶವನ್ನ ಆ ಸಂಕಲ್ಪ ಇದೆ. ಖಂಡಿತವಾಗಿ ಲಕ್ಷ ದೀಪೋತ್ಸವ ಆಗುತ್ತಂತಕ್ಕಂಥ ಸಂಕಲ್ಪ ಇರೋದ್ರಿಂದ ಅದನ್ನು ಬುಕ್ ಮಾಡಿದ್ವಿ. ಈ ಒಂದು ಜನರ ಒಂದು ಭಾವನೆಗಳನ್ನ ಒಂದು ಭಕ್ತಿಯನ್ನ ನಾವೆಲ್ಲರೂ ಕೂಡಿಕೊಂಡು ನೆರವೇರಿಸೋಣ. ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ಸಾಗೇ ಸಾಗುತ್ತಂತಕ್ಕಂಥ ಮನವರಿಕೆಯಿಂದ ಇವತ್ತು ಆಗಮಿಸಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ನೀಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಅದರ ಜೊತೆಗೆ ಅಂದ್ರೆ ಊಟದ ವ್ಯವಸ್ಥೆ, ಊಟದ ವ್ಯವಸ್ಥೆ ಸುಮಾರು ಅವತ್ತು 10-11 ಗಂಟೆ ಒಂದು ಅವರ ಬಗ್ಗೆ ಈಗಾಗಲೇ ನಮ್ಗೆ ಪ್ರತಿಯೊಬ್ಬರು ಗೊತ್ತಿದೆ. ಅಂತ ಒಂದು ಅವಕಾಶವನ್ನ ನಾವು ಅವ್ರಿಗೆ ಮಾಡಿಕೊಡೋಣ. ಆ ಒಂದು ಎರಡು ಕಾರ್ಯಕ್ರಮಗಳು, ಯಾಕಂದ್ರೆ ಲಕ್ಷ ದೀಪೋತ್ಸವದ ಜೊತೆಗೆ ಪಂಚಾಯತ್ ನಮ್ಮ ಗ್ರಾಮದ ಜನರು ಮತ್ತೆ ನಮ್ಮ ಪತ್ರಕರ್ತರಾಗಿರ್ತಕ್ಕಂಥ ಕಾರವಾರ ರೆಡಿಯವರಿಗೆ ಆಟೋ ಮಾಡಿಬಿಟ್ಟು ಊರಲ್ಲೆಲ್ಲ ನಾವು ಅದನ್ನ ಏನಂದ್ರೆ ಅನೌನ್ಸ್ ಮಾಡ್ತಕ್ಕಂಥದ್ದಿರ್ಬೋದು ಅಥವಾ ಫ್ಲೆಕ್ಸ್ಗಳನ್ನ ಹಾಕ್ತಕ್ಕಂಥದ್ದಿರ್ಬೋದು. ಅದರ ಜೊತೆಗೆ ಅಂದ್ರೆ ಬಸ್ಸುಗಳಿಗೆ ವಾಹನಗಳನ್ನು ಹಚ್ಚತಕ್ಕಂಥ ಇರ್ಬೋದು. ಇಂಥ ನಿರ್ಣಯಕ್ಕೆ ನಾವು ಕಟಿಪತ್ರ ಇರೋಣ. ಅದರ ಜೊತೆಗೆ ಏನಂದ್ರೆ ಅವತ್ತು ಬರ್ತಾ ಇರ್ತಕ್ಕಂಥ ಜನರನ್ನ ಅತಿ ಒಂದು ವೇಗವಾಗಿ ರಕ್ಷಣೆ ವ್ಯವಸ್ಥೆ ಕೂಡ ಆಗಬೇಕು. ಹಚ್ಚತಕ್ಕಂಥದ್ದು ಸಂಪ್ರದಾಯ ಇತ್ತು, ಅದನ್ನು ನಾವು ಇವತ್ತು ಮರೆತುಬಿಟ್ಟು ಅದನ್ನು ಏನಂತಂದ್ರೆ ಸ್ವಂತರ ಮಾಡ್ಕೊಂಡಿದ್ವಿ. ಆದರೆ ನಿಮ್ಮೆಲ್ಲ ಸರ್ಕಾರದಲ್ಲಿ ಇಲ್ಲಿ ಎಲ್ಲರೂ ಕೂಡ ನಾವು ಸಕ್ರಿಯವಾಗಿ ಪಾಲ್ಗೊಂಡಾಗ ಮಾತ್ರ ಎಲ್ಲವನ್ನು ನಾವು ಬದಲಾವಣೆ ಮಾಡೋಕೆ ಸಾಧ್ಯ ಇರುತ್ತೆ. ಆ ನಿಟ್ಟಿನಲ್ಲಿ ಏನಪ್ಪಂದ್ರೆ ಎಲ್ಲರೂ ಏನಪ್ಪಂದ್ರೆ ಸಕ್ರಿಯವಾಗಿ ಪಾಲ್ಗೊಂಡು ಆ 7 ಗಂಟೆಗೆ ಒಂದು ವಿಶೇಷವಾಗಿ ಇವತ್ತು ಬರಬ್ಬರಿ 7 ಗಂಟೆಗೆ ನಾವು ಏನಪ್ಪಂದ್ರೆ ಆ ದೀಪವನ್ನು ಹಚ್ಚತಕ್ಕಂಥ ಕ್ರಿಯೆಯಲ್ಲಿ ಪಾಲ್ಗೊಂಡಪ್ಪಂದ್ರೆ ನಾವು ಲಕ್ಷ ದೀಪಲ್ಲ ಒಂದು ಕೀರ್ತಿ ದೀಪಗಳನ್ನು ಕೂಡ ಹಚ್ಚೋದು ಅಂತಕ್ಕಂಥ ವಿಷಯವನ್ನು ತಿಳಿಸ್ತಾ ಅದರ ಜೊತೆಗೆ ಅಂದ್ರೆ ಈ 2 ಸಂಗೀತ ಕಾರ್ಯಕ್ರಮದ ವೇದಿಕೆ ಅಂತ ಈಗ ಒಂದು ಪಕ್ಕದಲ್ಲಿ ಇರ್ತಕ್ಕಂಥ ಇಲ್ಲಿ ಪಕ್ಕದಲ್ಲಿ